बाप के काले करतूत पर उठाए सवाल तो बेटे को मिली कड़ी सजा। मामला है गोकाक के कन्नूर गांव का। राहुल कर्निंग नामी नौजवान ने अपना दर्द मीडिया के सामने रखा है। मामले की तफसील से पहले उसके जिस्म पर लगे ये घाव जरूर देखें। जिस्म पर लगे ये गहरे जख्म तो सबको नजर आ रहे हैं, लेकिन इससे भी गहरा जख्म ये है कि इन जख्मों की वजह कोई और नहीं बल्कि उसका अपना ही बाप है। इस नौजवान का नाम राहुल कर्निंग है। उसका बाप कुलगोड़ गांव में पीएसआई है, जिसका नाम श्रीधर कर्निंग है। राहुल के मुताबिक श्रीधर कर्निंग के दूसरी औरत के साथ नाजायज ताल्लुकात हैं, जो राहुल की चचाजाद भाई की बीवी है। पिछले 5 सालों से राहुल अपने बाप और उस औरत से लड़ रहा है। वो बाप के इस घिनौनी हरकत से परेशान भी है। अनैतिक संबंध हिंगे नावि उल्दर्ष आड़ा और अनैतिक संबंध वर्ष आदि अंत कोगा और जो यार अनैतिक संबंध इलांगन श्रीदेवी अंत आकेन पोलिस फोन हच्च 112 फोन हच्ची गोकाक फोन हच्च हच्ची हेदर ऐना हिंग बंद जगानू बंद हिडकोरी अंत। इस महीने की 23 तारीख को राहुल उस औरत के घर गया जिसका नाम श्रीदेवी है, तो उसने पुलिस को कॉल करके बुलाया और घटप्रभा पुलिस ने राहुल की बुरी तरह पिटाई की है, जिसके जख्म राहुल के जिस्म पर अभी तक ताजा हैं। और मूर मंदिर पुलिस घटप्रभा पुलिस 112 तक बंद और अल्ले स्टेशन कर्कबे कर्कल अल्ले रोड मेले कोनूर ऊर आकी मन कड़े कर्कोगे हंगस मुंद आकी फोन हच्ची करी अल बड़ी आकी साकु मठ नोड़ इन बड़ी ऐन साकु नीन अनकदक अंत अनकदक बड़द्रवर नन अनकॉशन आगो मठ बड़द नन अल मन होटार रि आमेल नन पोलिटीशन होगी एफ आई आर हरील ऐन केसू मे इष्टमार घटप्रभा पोलिस स्टेशन बड़द्र रि फादर और कुलगोड़ पी एस आदर श्रीधर कर्निंग ಮಗನ್ರಿ ನಮ್ಮ ನಮ್ಮ ಅಣ್ಣನ ಹೆಂಡತಿ ಜೊತೆನ ಅದಾರ ಅವ್ರ ಅಫೇರ್ ಅವರು ನಮ್ಮ ದೊಡ್ಡಪ್ಪನ ಮಗ ಆಗ್ಬೇಕ್ರೆ ಅವ್ರು ತಿರ್ಕೊಂಡಾರ ಅವ್ರ ಅವನ ವೈಫ್ ಗಂಡ ನಮ್ಮ ಅಣ್ಣ ತಿರ್ಕೊಂಡಾರ ಅವನ ಹೆಂಡತಿ ಜೊತೆ ಅಫೇರ್ ಇದ್ರಿ ಇಷ್ಟ ಆಗೈತೆ ಈಗ ಎಸ್ ಪಿ ಸರ್ ಕಂಪ್ಲೇಂಟ್ ಕೊಟ್ಟೆ 27 ತಾರೀಕು ಕೊಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಇನ್ನೂ ತನಕ ಏನೂ ಮಾಡಿಲ್ಲ ಈಗ ಅವ್ರೇನು 3 ಮಂದಿ ಪೊಲೀಸ್ ಅದಾರ ಮೇಲಿಂದ ನಮಗೆ ಪ್ರೆಷರ್ ಹಾಕ್ಸಕತ್ತಾರೆ ಕೇಸ್ ಏನು ತೊಳಕ್ ಕೇಳ್ರಿ ಅಂತ ಹೇಳಿ ಹಿಂಗೆಲ್ಲ ಪ್ರಾಬ್ಲಮ್ ಮಾಡಕತ್ತಾರೆ ಅವ್ರು ನಮಗೆ ಕಂಪ್ಲೇಂಟ್ ಎಲ್ಲಿ ಮಾಡಿದ್ರು ನಾವು ಎಸ್ ಪಿ ಆಫೀಸ್ದಾಗ ಮಾಡಿದ್ರು ಡೈರೆಕ್ಟ್ ಹೋಗಿ 23 ತಾರೀಕು ರಾತ್ರಿ ಬಡದಾರ ಇವಾಗ ಹೋದ ತಿಂಗಳು 23 ತಾರೀಕು ಕೊಣ್ಣೂರಾಗ ಬಡದಾರ ರಾತ್ರಿ 23 ತಾರೀಕು ರಾತ್ರಿ ಬಡದಾರ ಕೊಣ್ಣೂರಾಗ ಹಾಂ ಡ್ರಿಂಕ್ಸ್ ಮಾಡಿದ್ರು ಅವರು ಡ್ರಿಂಕ್ಸ್ ಮಾಡಿ ಅವತ್ತು ಶಿಕ್ಷಕಂಗೆ ಬಾಯಿ ಬಂದಂಗೆ ಬ್ಯಾಗ್ ಚಾಲೂ ಮಾಡಿ ಪೊಲಿಟಿಷನ್ ಹೋಗೋಣ ಆ್ಯಕ್ಚುಲಿ ಗಾಡಿಗೆ ಹತ್ತಿರಕಿಲ್ಲ ರೀ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಅವ ಆಕೆ ಮನೆ ಕಡೆ ಕರ್ಕೊಂಡು ಹೋಗಿ ಬಡದ್ರಿ ಅವ್ರು ಪೊಲೀಸರೇ ಬಡದ್ರಿ ಅವರೊಬ್ಬರು ಪತ್ತಾರ ಅಂತೇಳಿ ಮತ್ತೆ ಇನ್ನೂ ಇಬ್ಬರು ಹೆಸರು ಗೊತ್ತಿಲ್ಲ ರೀ ಘಟಪ್ರಭಾ ಪೊಲಿಟಿಷನ್ದಾರ ಬಂದು ನೋಡಿದಾರೆ ಆ್ಯಕ್ಚುಲಿ ಅವರು ಬಡಿ ರೂರಲ್ ಅಂದರೆ ಗೋಕಾಕ್ದಾರ ಬರ್ಬೇಕ್ರಿ ನಮಗೆ ಕೊಣ್ಣೂರ್ಗೆ ಕೊಣ್ಣೂರ್ ಬರಲಿಲ್ಲ ಘಟಪ್ರಭಾದಾರ ಬಂದು ಬಡದಾರೆ ಯಾಕಂತ ಕೇಳಿದ ಕೂಡಲೇ ನಮ್ಮ ಗಾಡಿ ಬಾದ್ ಆಗಿತ್ತು ಅದು ಘಟಪ್ರಭಾದಾರ ಬಂದು ಬಡದ್ರ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ಇಲ್ಲ ಅಂತ ಹೇಳ್ತಾರೆ ಅವ್ರು ಆ್ಯಕ್ಚುಲಿ ಅಲ್ಲಿ ಇರಲಿಲ್ಲ ರೀ ಅವ್ರು ಕುಲಗೋಡ್ದ ಸ್ಟೇಷನ್ದಾಗ ಡ್ಯೂಟಿ ಮಾಡತ್ತಿದ್ರು ಅವರಿಗೆ ಗುರ್ತು ನನಗೇನು ಗುರ್ತಿಲ್ಲ ನಂಗೆ ಆಮೇಲೆ ಇವ್ರು ಫೋನ್ ಹಚ್ಚಿ ಅಣ್ಣ ಗುರ್ತಾತು ನೀನು ಬಡ್ದಾರ ಅಂತೇಳಿ ಆಮೇಲೆ ಇವರು ನನಗೆ ಆಮೇಲೆ ಹಿಂಗೆ ಅನ್ನಕತ್ತಾರೆ
ಅವ ಹಿಂಗೆ ಇಟ್ಕೊ ಅನಕ್ ತಕ್ಷ ಮುಂದೆ ಬೇಡ ನಮ್ಮ ಜೊತೆ ಇರ್ರಿ ಆಕೆ ಜೊತೆ ಇರೋದು ಬೇಡ ಅಂತ ಹೇಳೋ ಹೋಗಿದ್ದಕ್ಕೆ ಹೆಣ್ಮಗ ಹೇಳ ಹಾಂ ಅವ್ರೇ ಕೇಳು ಅವ್ರ ಯಾರು ಹೆಣ್ಮಗಳಿಗೆ ಹೇಳೋ ಬದಲು ನಿಮ್ಮ ಫಾದರ್ಗೆ ಹೇಳ್ಬೇಕು ಅವ್ರಿಗೆ ಹೇಳಕತ್ತ 5 ವರ್ಷ ಆತಲ್ರಿ ಕೇಳಲಿಲ್ಲ ಎಷ್ಟು ಅಂತ ಹೇಳಾರ ಅವ್ರಿಗೆ ಇಲ್ಲಿಲ್ಲರಿ ಅವರು ನಮ್ಗೆ ಬಾಯಿ ಬಂದಂಗೆ ಬ್ಯಾಗ್ ಚಾಲು ಮಾಡಿಲ್ಲ ಹಂಗ ಸೇ ನಿಮ್ಮ ಅಪ್ಪ ನಾ ಹೇಳ್ದಂಗೆ ಕೇಳ್ತಾನೋ ನೀ ಏನು ನನಗೆ ಹಚ್ಚಿದಿ ನಡೀಲಿ ಅಂತೇಳಿ ಅಲ್ಲ ಈ ನಮ್ಮ ಮನೆ ಹೊಡಿಬೇಕಂತಂದ್ರೆ ಅವರು ನೀವೇನಾದ್ರೂ ಮಾಡಿರ್ಬೇಕಲ್ಲ ಅವ್ರಿಗೆ ನೀವೇನಾದ್ರೂ ಇಲ್ಲ 5 ವರ್ಷದಿಂದ ಅವ್ರಿಗೆ ನಮ್ಗೆ ಜಗಳ ಇದ್ದೇ ಇದ್ರೆ ಕಂಟಿನ್ಯೂ ಆಗಿ ಗೊತ್ತೈತ್ರಿ ನಾ ಅವ್ರ ಮನೆ ಕಡೆ ಒಂದಂದ್ರೆ ಇವ್ರು ಜಗಳಾಡ್ತಾನ ಅಂತೇಳಿ ತಿಳ್ಕೊಂಡ ಮೊದಲನ ಅವ್ರ ಬಂದ ಕೂಡಲೇ ಭಯ ಸ್ಟಾರ್ಟಿಂಗ್ ಜಗಳನ ಮಾಡಿಬಿಡ್ತಾರೆ ಇಲ್ಲರ ಪೊಲೀಸರು ಫೋನ್ ಹಚ್ಚಿ ಅವನು ಬಡಿರಿ ನಾ ನಿಮ್ಗೆ ಏನಾರ ಹಿಂಗೆ ಕೊಡದು ಕೊಡದೆ ಇರ್ತೈತ್ರಲ್ಲ ಸಮಥಿಂಗ್ ಕೊಡ್ತೀವಿ ಬಡಿರಿ ಅಂತೇಳಿ ಅವ್ರು ರಾತ್ರಿ ಕೊಟ್ಟರು ಬಿಟ್ಟರು ಅದನ್ನ ನಮ್ಗೆ ನನಗೆ ಗೊತ್ತಿಲ್ಲ ಮತ್ತು ಮಾಡಿದ ಮಾತ್ರ ಹಂಗೆ ಬಡ್ದಾರೆ ರಾಹುಲ್ ಕರ್ನಿಂಗ್ ಹಾಂ 10 ದಿನ ಸಿವಿಲ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದೆ ನಿನ್ನೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ಕೊಂಡು ಆರಾಮಾಗಿದ್ದಿಲ್ರಿ ಇನ್ನೊಂದು ಆಗಿಲ್ಲರಿ ನಾನು ಇಲ್ಲಿ ನಮ್ಮ ವೈಫ್ ಒಬ್ಬರೇ ಓಡಾಡ್ತಾರ ಬಾ ಅಂತೇಳಿ ನಾನು ಡಿಸ್ಚಾರ್ಜ್ ಮಾಡ್ಕೊಂಬಂದು ನಾನು ಎಸ್ ಪಿ ಎಫ್ಸ್ ಕಡೆ ಹೋಗ್ಬೇಕಂತೇಳಿ ಬಂದೆ ಓಡಾಡೋರು ಯಾರಿಲ್ಲ ನಮ್ಮ ಕಡೆ ಇಬ್ಬರೇ ಇರೋಣ ನಾನು ಬಂದೆ ಹೊರಗಡೆ राहुल ने बताया कि उसने इस मामले को लेकर बेलगाम एसपी के पास शिकायत दर्ज करवाई है। वो चाहता है कि बाप उस औरत और उन पुलिस वालों पर कार्रवाई हो जिन्होंने राहुल को बुरी तरह मारा है। खैर आए दिन पुलिस की इस तरह की हरकतें सामने आ रही हैं। एक तरफ राहुल का बाप बजाते खुद पीएसआई है, वहीं घटप्रभा पुलिस ने जिस बेरहमी से राहुल की पिटाई की है वो काबिले अफसोस है। पिटाई करने वाली पुलिस ने राहुल को इतनी बुरी तरह क्यों मारा, एक अहम सवाल है। खैर अब देखना यह है कि एसपी साहब इस पर क्या कार्रवाई करते हैं।